ಕೊನೆಗೂ ಪದ್ಮಾವತಿ ಅಲ್ಲ ಪದ್ಮಾವತ್ ಚಿತ್ರ ರಿಲೀಸ್ ಆಯ್ತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಫಿಲಂನ ತಯಾರು ಮಾಡಿದ್ರು, ಅದನ್ನ ಜನಗಳಿಗೆ ತೋರಿಸೋಕೆ ಚಿತ್ರತಂಡ ಸರ್ಕಸ್ ಮಾಡ್ಬೇಕಾಯ್ತು. ಹಾಕಿರೋ ದುಡ್ಡು ವಾಪಸ್ ಬರಬೇಕು ಅಂದ್ರೆ ಪದ್ಮಾವತ್ ಸಿನಿಮಾ ಥಿಯೇಟರ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಮಾಡ್ಬೇಕು. ಹಾಗೋ ಹೀಗೋ ಕಷ್ಟ ಪಟ್ಕೊಂಡು ಫಿಲಂ ಕೊನೆಗೆ ದೊಡ್ಡ ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇದೆ. ಆದ್ರೆ ಕಿಡಿಗೇಡಿ ಒಬ್ಬ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿದಾನೆ. ಒಂದೋ ಎರಡೋ ಸೀನ್ ಮಾತ್ರ ಅಲ್ಲ, ಇಡೀ ಪದ್ಮಾವತ್ ಸಿನಿಮಾ ಫೇಸ್ಬುಕ್ ಲೈವ್ ಮೂಲಕ ಲೀಕ್ ಆಗಿದೆ. ಸಿನಿಮಾ ಹಾಲ್ಗೆ ಹೋಗಿ ಫಿಲಂ ನೋಡ್ಬೇಕಾದ್ರೆ ಥಿಯೇಟರ್ ನಿಂದಾನೇ ಫೇಸ್ಬುಕ್ ಲೈವ್ ಮಾಡಿ ಸಾವಿರಾರು ಜನಗಳಿಗೆ ಪದ್ಮಾವತ್ ಫಿಲಂನ ಪುಕ್ಸಟ್ಟೆ ಆಗಿ ತೋರಿಸಿದಾನೆ. ಮೊದಲೇ ಪ್ರತಿಭಟನೆಗಳಿಂದಾಗಿ ಬೇಸರದಲ್ಲಿ ಇದ್ದಂತ ಪದ್ಮಾವತ್ ಚಿತ್ರತಂಡಕ್ಕೆ ಮತ್ತೊಂದು ಶಾಕ್ ಕೊಟ್ಟಿದ್ದಾನೆ. ಈ ಮನುಷ್ಯ ಜಾತೋಕ ಅಡ್ಡ ಅನ್ನೋ ಫೇಸ್ಬುಕ್ ಪೇಜ್ ಮೂಲಕ ಈ ಫಿಲಂನ ಲೈವ್ ಮಾಡಿದಾನೆ. ಸುಮಾರು 15,000 ಹೆಚ್ಚು ಜನ ಈ ಫೇಸ್ಬುಕ್ ಲೈವ್ನ ಶೇರ್ ಮಾಡಿದ್ದು, ಸುಮಾರು 3.5 ಲಕ್ಷಕ್ಕೂ ಅಧಿಕ ಜನ ಈ ಚಿತ್ರನ ಫ್ರೀಯಾಗಿ ನೋಡಿದ್ದಾರೆ. ಆದ್ರೆ ಚಿತ್ರಮಂದಿರಕ್ಕೆ ಹೋಗಿ ಫಿಲಂ ನೋಡಿದಂತ ಪ್ರತಿಯೊಬ್ಬ ಚಿತ್ರಮಂದಿರದಿಂದ ಮೂಕ ವಿಸ್ಮಿತನಾಗಿ ಆಚೆ ಬರ್ತಾ ಇದ್ದಾನೆ.